ವೀಕ್ಷಕರ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗಿಯಾಗಿರುವಂಥದ್ದು. ಸರ್, ಮೊದಲದಾಗಿ ರಾಜಭವನ ಚಲೋ, ಎಲ್ಲರೂ ಕೂಡ ಒಂದು ಹುರುಪಿನಿಂದ, ಒಂದು ಹುಮ್ಮಸ್ಸಿನಿಂದ, ಏನೋ ಒಂದು ನ್ಯಾಯಕ್ಕಾಗಿ ಹೋರಾಟ ಅನ್ನುವಂತ ಹೋಗ್ತಾ ಇದ್ದೀರಾ ರಾಜಭವನದ ಕಡೆ, ಏನ್ ಹೇಳ್ತೀರಾ? ಸತ್ಯಮೇವ ಜಯತೆ, ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆ. ಮಾನ್ಯ ರಾಜ್ಯಪಾಲರು, ಇವತ್ತು ಪಕ್ಷಪಾತಿ ಆಗಬಾರದು, ಸಂವಿಧಾನವನ್ನು ಎತ್ತಿ ಹಿಡಿಬೇಕು, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಬೇಕು. ಇವತ್ತು ಪ್ರತಿಪಕ್ಷದ ನಾಯಕರುಗಳ ಮೇಲೆ ಏನು ಇವತ್ತು ತನಿಖೆ ಮಾಡಿ ಆರೋಪ ಸಿದ್ಧ ಆಗಿ ಮೇಲ್ನೋಟಕ್ಕೆ ಇವರು ತಪ್ಪಿತಸ್ಥರು ಅಂತ ಹೇಳಿ ತನಿಖಾ ಸಂಸ್ಥೆಗಳು ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೇಳಿ ತಿಂಗಳುಗಳೇ ಕಳೆದು ಹೋಗಿದ್ದಾವೆ. ಯಾಕೆ ಇಟ್ಕೊಂಡಿದ್ದಾರೆ? ರಾಜ್ಯ ಜನ ಉತ್ತರ ಬಯಸ್ತಾ ಇದ್ದಾರೆ. ಹೀಗಾಗಿ ಆ ಹುದ್ದೆಗೆ, ಅದರ ಪಾವಿತ್ರ್ಯಕ್ಕೆ ಧಕ್ಕೆ ತರಬಾರದು. ಸಂವಿಧಾನಬದ್ಧವಾಗಿ ನಡೀಬೇಕು, ನ್ಯಾಯಯುತವಾಗಿ ಏನು ತನಿಖಾ ಸಂಸ್ಥೆಗಳು ಅವರಿಗೆ ಪ್ರಾಸಿಕ್ಯೂಷನ್ಗಾಗಿ ಕೇಳಿದ್ದಾರೆ, ಅನುಮತಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ, ಮನವಿ ಮಾಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಯವರು, ಮಂತ್ರಿಗಳು, ನಾವೆಲ್ಲ ಶಾಸಕರು ಸೇರಿ ಮಾನ್ಯ ಘನತವೆತ್ತ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೇವೆ. ಸರ್, ಒಂದ್ ಕಡೆ ತಾವು ಈ ಒಂದು ರಾಜಭವನ ಚಲೋ ಮಾಡ್ತಾ ಇರುವಂತದ್ದು, ಆದ್ರೆ ಬಿಜೆಪಿ ಜೆಡಿಎಸ್ ಹೇಳ್ತಾ ಇರುವಂತದ್ದು ನಾವು ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು, ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಸಾಮಾನ್ಯ. ಆದ್ರೆ ಆಡಳಿತಾರೂಢ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಯಾಕೆ ಈ ರೀತಿಯಾದಂತ ಪ್ರತಿಭಟನೆ ಮಾಡ್ತಾ ಇದೆ? ಆಡಳಿತದಲ್ಲಿ ಇದ್ದೀವಿ, ಆದ್ರೆ ಕೇಂದ್ರದ ಅನ್ಯಾಯ ಇದ್ರೆ ಹೋರಾಟ ಮಾಡಬಾರ್ದ? ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸುತ್ತಿರುವಂತ ರಾಜ್ಯಪಾಲರು ಅನ್ಯಾಯ ಮಾಡಿದಾಗ ಹೋರಾಟ ಮಾಡುವಂತದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯಯುತವಾಗಿ ಮಾಡ್ತಾ ಇದ್ದೇವೆ. ಫೈನಲ್ ಕ್ವೆಶನ್ ಸರ್, ಏನು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಈ ರಾಜಭವನ ಚಲೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂಥದ್ದು, ರಾಜಭವನ ಚಲೋ ಅಲ್ಲ ಸೋನಿಯಾ ಗಾಂಧಿ ಮನೆ ಚಲೋ ಮಾಡಿ ಅಂತ ಹೇಳಿದ್ದಾರೆ, ಏನ್ ಹೇಳ್ತಾರೆ ಈ ಬಗ್ಗೆ? ನೋಡಿ, ಅವ್ರು ಮಾಡ್ತಾರ್ತಕ್ಕಂಥದ್ದು ಇರ್ತಂಥದ್ದು ಅಸಂಬದ್ಧವಾದಂಥದ್ದು, ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಅವಶ್ಯಕತೆ ಇಲ್ಲ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು.